ನಮಸ್ಕಾರ ಮಿತ್ರರೇ, ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಮಾಡಲು ದೇವರು ಕೊಟ್ಟ ಈ ಅನುಕೂಲ ಸಮಯಕ್ಕಾಗಿ ನಾನು ದೇವರಿಗೆ ಕೊಂಡಾಡುತ್ತೇನೆ. ಒನ್ಸ್ ಅಗೇನ್ ಫ್ರೆಂಡ್ಸ್, ಐ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಪ್ರೋಗ್ರಾಮ್ ಆ್ಯಂಡ್ ಐ ಪ್ರೇ ದಟ್ ಗಾಡ್ ವುಡ್ ಬ್ಲಸ್ ಯು ಥ್ರೂ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ದಿಸ್ ಡೇ. ಓಕೆ, ವಿ ಹ್ಯಾವ್ ಬಿನ್ ಡಿಸ್ಕಸಿಂಗ್ ಆರ್ ಸ್ಟಡಿಂಗ್ how we should react when we face diverse situations in our day to day life. ನಮ್ಮ ದೈನಿಕ ಜೀವನದಲ್ಲಿ ವಿಪರೀತವಾದ ಸನ್ನಿವೇಶಗಳನ್ನು ನಾವು ಎದುರಿಸಿಕೊಳ್ಳುವಾಗ ನಾವು ಹೇಗೆ ಪ್ರತಿಕ್ರಿಯಿಸಬೇಕು, ಹೇಗೆ ನಾವು ಮಾತನಾಡಬೇಕು, ಹೇಗೆ ನಾವು ಆಲೋಚನೆ ಮಾಡಿಕೊಳ್ಳಬೇಕು ಎಂಬುದಾಗಿ ನಾನು ನಿಮ್ಮ ಸಂಗಡ ಮಾತನಾಡುತ್ತಾ ಬಂದಿದ್ದೆ. ಕಳೆದ ವಾರದಲ್ಲಿ ನಾನು ಹೇಳಿದೆ, ದೇವರನ್ನು ನಾವು ಹುಡುಕುವಾಗ ನಮ್ಮ ಕಷ್ಟ ಸಮಸ್ಯೆಗಳ ಮಧ್ಯದಲ್ಲಿ ನಾವು ಸುತ್ತಮುತ್ತಲು ನೋಡಬಾರದು, ನಮ್ಮೊಳಗೆ ನಾವು ನೋಡಬಾರದು. ಬದಲಾಗಿ ಮೇಲಕ್ಕೆ ದೇವರಿಗೆ, ಸೃಷ್ಟಿಕರ್ತನಾದ, ಸರ್ವಶಕ್ತನಾದ, ಸರ್ವಜ್ಞಾನಿಯಾದಂಥ ದೇವರ ಮುಖವನ್ನು ನಾವು ಹುಡುಕುವುದಾದರೆ ನಾವು ದೇವರ ಆಲೋಚನೆಗಳನ್ನು ತಿಳಿದುಕೊಂಡು ದೇವರ ಚಿತ್ತವನ್ನು ಅರಿತುಕೊಂಡು ನಮ್ಮನ್ನು ನಾವು ದೇವರಿಗೆ ಸಮರ್ಪಿಸಿಕೊಟ್ಟು ದೇವರ ಉದ್ದೇಶವನ್ನು ಈ ಭೂಮಿಯಲ್ಲಿ ನೆರವೇರಿಸುವುದಕ್ಕೆ ಸಾಧ್ಯ. ಆಗ ದೇವರಿಗೆ ಮೆಚ್ಚುಗೆಯಾಗ್ತದೆ, ನಮ್ಮ ಬಾಳಿನ ಮೂಲಕವಾಗಿ ದೇವರಿಗೆ ಸಂತೋಷವಾಗುತ್ತದೆ. ದೇವರು ನಮ್ಮ ನಂಬಿಕೆಯನ್ನು ನೋಡಿ ದೇವರು ಖುಷಿ ಪಡುತ್ತಾನೆ ಎಂಬುದಾಗಿ ನಾನು ಹೇಳಿದೆ. ಸೊ ವೆನ್ ವಿ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಕೌನ್ಸಿಲ್, ವಿ ವಿಲ್ ಬಿ ಏಬಲ್ to submit to the purpose and plan and will of God. And God will be pleased with our faith. And God will be pleased with our very life. And that's what the scripture says. Without faith, it is impossible to please God. Nambike illade, athava seriyada nambike, kota nambike alla, tappada nambike alla. ಲೋಕದಲ್ಲಿ ಅನೇಕರಿಗೆ ಅನೇಕ ವಿಧವಾದ ನಂಬಿಕೆ ಇದೆ, ಬಟ್ ಬಹು ಜನರ ನಂಬಿಕೆ ದೇವರು ಒಪ್ಪುವಂಥ, ಮೆಚ್ಚುವಂಥ, ದೇವರ ಚಿತ್ತಕ್ಕೆ ಅನುಗುಣವಾದ ನಂಬಿಕೆ ಅಲ್ಲ ಎಂಬುದನ್ನು ನಾವು ತಿಳ್ಕೊಬೇಕು. ದೋ ದರ್ ಆರ್ ಸೋ ಮೆನಿ ಮಿಲಿಯನ್ಸ್ ಆಫ್ ದ ಪೀಪಲ್ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೇತ್, ಗಾಡ್ ಈಸ್ ನಾಟ್ ಪ್ಲೀಸ್ಡ್ ವಿತ್ ದೋಸ್ ಫೇತ್, ಬಿಕಾಸ್ ದೋಸ್ ಫೇತ್ ಡಸ್ ನಾಟ್ ಮ್ಯಾಚ್ ವಿತ್ God's purpose, and it doesn't please us God's will and God's purpose. So their faith are counterfeit faith, but the faith which is parallel or which is coinciding or which is fulfilling the demands of God's word, devara vakyada aadharada melana nambike, devaru mechuvanta nambikeyagide. The faith which is based upon the word of God is the true faith, and that faith is the faith which God's heart is pleased with. Adu karanave devara vakya helutade, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರು ಮೆಚ್ಚುವಂಥ ನಂಬಿಕೆ ಎಂಥದ್ದಾಗಿದೆ? ದೇವರ ಚಿತ್ತಕ್ಕೆ ಒಳಪಡಿಸುವಂತಹ ನಂಬಿಕೆ, ದೇವರ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಸರಿಯಾಗಿ ಸ್ಪಂದಿಸುವಂತಹ ನಂಬಿಕೆ. ಈ ನಂಬಿಕೆಯು ದೇವರು ನೋಡಿ ಸಂತೋಷಪಡುತ್ತಾರೆ. ಎಲ್ಲರಲ್ಲಿಯೂ ನಂಬಿಕೆ ಇದೆ, ಆದರೆ ದೇವರ ವಚನಕ್ಕೆ ಆಧಾರವಾದ ನಂಬಿಕೆ ಇಲ್ಲ. See, for example, in the book of Romans chapter 10, verse 17, it says, faith, the true faith, comes by the hearing of God's word, or by learning the word of God, or by understanding the word of God, or by obedience to the word of God. Devara sad vachanagalanna naavu tilukondu artha maadikondu adikke nammanu olapadisikolluvaga namma nambike sariyada nambike agirutade. Allada nambike ellavu kota nambike. Idu Roma puradavarige barada patra 10ne adhyayada 17ne vachanadalli naavu odutteve. So nambikeyu sariyada nambike entadagide, ನಾವು ದೇವರ ವಚನವನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ನಮ್ಮನ್ನು ಒಳಪಡಿಸಿಕೊಳ್ಳುವಾಗ ಅದು ನಮ್ಮ ಸರಿಯಾದ ನಂಬಿಕೆ ಎಂಬುದಾಗಿ ಹೇಳ್ತಾರೆ. ಅಲ್ಲದ ನಂಬಿಕೆಯು
ದೇವರು ಮೆಚ್ಚುವಂಥ ನಂಬಿಕೆಯಲ್ಲ. ಇಂಥ ನಂಬಿಕೆಯು ದೇವರ ಹೃದಯವನ್ನು ಸಂತೋಷಪಡಿಸುತ್ತದೆ. ಆದ ಕಾರಣ ನಾವು ದೇವರ ವಾಕ್ಯದಲ್ಲಿ ಇಬ್ರಿಯ ಪತ್ರ 11 ಅಧ್ಯಾಯದಲ್ಲಿ ನಾವು ಹೀಗೆ ಓದುತ್ತೇವೆ, ನಂಬಿಕೆಯಿಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ಅಂದರೆ ಸೃಷ್ಟಿಕರ್ತನಾದಂಥ ದೇವರನ್ನು ನಾವು ಮೆಚ್ಚಿಸಬೇಕಾದರೆ ದೇವರ ವಚನಕ್ಕೆ ಆಧಾರಿತವಾದ ಒಳಪಟ್ಟಂತಹ ನಂಬಿಕೆ ಬೇಕು. ಲೋಕದಲ್ಲಿ ಎಲ್ಲರ ನಂಬಿಕೆ ಈ ರೀತಿಯಾಗಿ ದೇವರ ವಚನವಾದ ಸತ್ಯವೇದಕ್ಕೆ ಒಳಪಟ್ಟಂಥ ನಂಬಿಕೆ ಅಲ್ಲ. ಆದ ಕಾರಣ ಇಂಥವರ ನಂಬಿಕೆಯು ಸ್ವರ್ಗ ಸೇರುವ ನಂಬಿಕೆಯಲ್ಲ. ಯಾಕಂದರೆ ಇದು ದೇವರ ವಚನವಾದ ಸತ್ಯವೇದಕ್ಕೆ ಒಳಪಟ್ಟಂತಹ ವಿಧೇಯವಾದಂತಹ ನಂಬಿಕೆಯಲ್ಲ. ದೇವರ ಚಿತ್ತವು ದೇವರ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ಸತ್ಯವೇದವು ದೇವರ ಚಿತ್ತದ ಪ್ರಕಟಣೆಯಾಗಿದೆ. ದ ಬೈಬಲ್ ಈಸ್ ದ ರೆವಲೇಷನ್ ಆಫ್ ಗಾಡ್ಸ್ ವಿಲ್. ಅನ್ಲೆಸ್ ಯು ಆರ್ ವಿಲ್ಲಿಂಗ್ ಟು ಒಬೇ ಗಾಡ್ಸ್ ವಿಲ್ ಹಿಯರ್ ಇನ್ ದಿಸ್ ಲೈಫ್ ಇನ್ ದ ಡೈವರ್ಸ್ ಸಿಚುವೇಶನ್ಸ್ ಇನ್ ಯುವರ್ ಡೇ ಟು ಡೇ ಸ್ಟ್ರಗಲ್ಸ್ ದೆನ್ ಯು ಕ್ಯಾನಾಟ್ ಪ್ಲೀಸ್ ಗಾಡ್. ಯು ವಿಲ್ ಬಿ ಜಸ್ಟ್ ಪ್ಲೀಸಿಂಗ್ ಯುವರ್ ಫ್ಲ್ಯಾಶ್ or you will be pleasing somebody else. You are not a pleaser of God. ನಂಬಿಕೆಗೆ ಆಧಾರವು ಕೇಳಿಸಿಕೊಂಡ ವಚನ ಎಂಬುದಾಗಿ ರೋಮಾಪುರದವರಿಗೆ ಪತ್ರದಿಂದ ನಾನು ಆಗಲೇ ಹೇಳಿದೆ. ದ ಫೌಂಡೇಶನ್ ಆಫ್ ಅವರ್ ಫೇತ್, ದ ಟ್ರೂ ಫೇತ್, ಈಸ್ ದ ವರ್ಡ್ ಆಫ್ ಗಾಡ್. ಹಿಯರಿಂಗ್ ಆಫ್ ಗಾಡ್ಸ್ ವರ್ಡ್, ಒಬೀಡಿಯನ್ಸ್ ಟು ದ ವರ್ಡ್ ಆಫ್ ಗಾಡ್, ಆ್ಯಂಡ್ ದ್ಯಾಟ್ faith, that kind of true faith will always please us God, because that is God's counsel. Devara vachanavu devara aalochaneyagide. Do you understand now? Devara vachanagalu devara aalochaneyagide, devara aalochanegalu devara chittavagide. Devara chittakke namanu olapadisikolluvaga devaru santosha padutane. ಕರ್ತನಾದ ಯೇಸುಕ್ರಿಸ್ತನು ತನ್ನ ಐಹಿಕ ಜೀವಕಾಲವೆಲ್ಲ ಪರಲೋಕದ ತಂದೆಯ ಚಿತ್ತಕ್ಕೆ ತನ್ನನ್ನು ಸಂಪೂರ್ಣವಾಗಿ ಒಳಪಡಿಸಿಕೊಂಡಿದ್ದನು. ಆತನ ವಿಧೇಯತೆ ಮೊಟ್ಟ ಮೊದಲನೇದಾಗಿ ಪ್ರಕಟವಾಗಿರುವುದು ನಾವು ನೋಡುತ್ತೇವೆ ಆತನ ದೀಕ್ಷಾಸನ ಮಾಡಿಸಿಕೊಂಡಾಗ. ವೆನ್ ಜೀಸಸ್ ವಾಸ್ ಬಾಪ್ಟೈಸ್ಡ್, ಯು ನೋ ದೇರ್ ವಾಸ್ ಎ ಗ್ರೇಟ್ ವಿಟ್ನೆಸ್, a great voice coming from the heavens and said, look, here is my son, my beloved son, in whom I am well pleased. He has come to fulfill my will, my purpose. ಕರ್ತನಾದ ಯೇಸುಕ್ರಿಸ್ತನು ದೀಕ್ಷಾಸನ ಮಾಡಿಸಿಕೊಂಡು ಆತನು ನೀರಿನಿಂದ ಆತನ ಮೇಲಕ್ಕೆ ಬರುವಾಗ ಪರಲೋಕವು ತೆರೆದದು ನಾವು ನೋಡುತ್ತೇವೆ. ಪರಲೋಕದಿಂದ ಆಕಾಶವಾಣಿ ಆಶ್ಚರ್ಯಕ್ಕೆ ಉಂಟಾದದಾಗಿ ನಾವು ನೋಡುತ್ತೇವೆ. ಆ ಆಕಾಶವಾಣಿಯಲ್ಲಿ ದೇವರು ಮಾತಾಡಿದನು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿ. ಮೊಟ್ಟ ಮೊದಲನೇದಾಗಿ ಬಹಿರಂಗವಾಗಿ ಸ್ವರ್ಗದಿಂದ ಸೃಷ್ಟಿಕರ್ತನ ಮಾತು ನಾವು ಕೇಳಿಸಿಕೊಳ್ಳುತ್ತದರ ಕುರಿತಾಗಿ ಅಲ್ಲಿ ನಾವು ಓದುತ್ತೇವೆ. ನನ್ನ ಚಿತ್ತವನ್ನು ನೆರವೇರಿಸುವ, ನನ್ನ ಹೃದಯವನ್ನು ಸಂತೋಷಪಡಿಸುವ, ನಾನು ಮೆಚ್ಚುವ ನನ್ನ ಪ್ರಿಯ ಕುಮಾರನೆಂಬುದಾಗಿ ತನ್ನ ಏಕೈಕ ಸುತನ ಕುರಿತಾಗಿ ಸ್ವರ್ಗದ ದೇವರು ಸೃಷ್ಟಿಕರ್ತನು ಸಾಕ್ಷಿ ಹೇಳಿದ್ದಕ್ಕೆ ಕಾರಣ ಏನು ಗೊತ್ತಾ? ಯೇಸು ಕ್ರಿಸ್ತನು ದೇವರ ಉದ್ದೇಶವನ್ನು, ದೇವರ ಚಿತ್ತವನ್ನು, ದೇವರ ಆಲೋಚನೆಯನ್ನು ತಿಳಿದುಕೊಂಡು ಅದಕ್ಕಾಗಿ ಸಂಪೂರ್ಣವಾಗಿ ತನ್ನನ್ನು ಒಪ್ಪಿಸಿಕೊಂಡನು. ಈ ಬೆಳಗಿನ ಜಾವದಲ್ಲಿ ನನ್ನ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನನ್ನ ಮಿತ್ರನೇ, ಆರ್ ಯು ವಿಲ್ಲಿಂಗ್ ಟು ಪೇ ದ ಪ್ರೈಸ್ ಇನ್ ಫುಲ್ ಟು ಫುಲ್ಫಿಲ್ ಗಾಡ್ಸ್ ಪರ್ಪಸ್, ಗಾಡ್ಸ್ ವಿಲ್ ಇನ್ ಯುವರ್ ಲೈಫ್? ನಿಮ್ಮ ಜೀವನದಲ್ಲಿ ದೇವರ ಉದ್ದೇಶವನ್ನು, ದೇವರ ಚಿತ್ತವನ್ನು ಅರಿತುಕೊಂಡು ಆಲೋಚನೆಗಳಿಗೆ ನಿಮ್ಮನ್ನು ಒಳಪಡಿಸಿಕೊಳ್ಳುವುದಕ್ಕೆ ನೀವು ಮನಸ್ಸು ಮಾಡುತ್ತೀರಾ? ಹಾಗೆ ಮನಸ್ಸು ಮಾಡಿಕೊಳ್ಳುವುದಾದರೆ ಮಾತ್ರ ನಾನು ದೇವರ ವಿಶ್ವಾಸಿ, ದೇವರ ಭಕ್ತನು ಎಂದು ಹೇಳಿಕೊಳ್ಳುವುದಕ್ಕೆ ಸಾಧ್ಯ. ಹೀ ಈಸ್ ಎ ಟ್ರೂ ಕ್ರಿಶ್ಚಿಯನ್, ಹೀ ಈಸ್ ಎ ಟ್ರೂ ಬಿಲೀವರ್ ಹೂ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ವಿಲ್ ಆ್ಯಂಡ್ ಗಾಡ್ಸ್ ಕೌನ್ಸಿಲ್ ಆ್ಯಂಡ್ ಗಾಡ್ಸ್ ಪರ್ಪಸ್ ಆ್ಯಂಡ್ ಟೋಟಲಿ ಡೆಡಿಕೇಟ್ಸ್ ಹಿಮ್ಸೆಲ್ಫ್ ಟು ಫುಲ್ಫಿಲ್ ದಟ್ ಪರ್ಪಸ್ ಆ್ಯಂಡ್ ವಿಲ್ ಆಫ್ ಗಾಡ್. ದೆನ್ ಗಾಡ್ ಈಸ್ ಪ್ಲೀಸ್ಡ್ ವಿತ್ ಯುವರ್ ಫೇತ್. And your faith is then genuine. Otherwise, your faith is a counterfeit
ಫೇತ್ ಮೈ ಫ್ರೆಂಡ್. ಪ್ಲೀಸ್ ಯು ಎಕ್ಸಾಮಿನ್ ಯುವರ್ ಫೇತ್. ವಾಟ್ ಕೈಂಡ್ ಆಫ್ ಫೇತ್ ಆನ್ ವಿಚ್ ಯು ಆರ್ ಸ್ಟ್ಯಾಂಡಿಂಗ್ ದಿಸ್ ಮಾರ್ನಿಂಗ್? ಈ ದಿವಸದಲ್ಲಿ ಯಾವ ರೀತಿಯ ಒಂದು ನಂಬಿಕೆಯ ಮೇಲೆ ನೀವು ನಿಂತಿದ್ದೀರಿ ಎಂಬುದಾಗಿ ಆಲೋಚನೆ ಮಾಡಿರಿ. ನಂಬಿಕೆಗೆ ಆಧಾರ ಜೀವಸ್ವರೂಪನಾದ ದೇವರ ವಚನವಾಗಿದೆ. ಗಾಡ್ಸ್ ವರ್ಡ್ ಅಂಡ್ ನಥಿಂಗ್ ಎಲ್ಸ್ ಶುಡ್ ಬಿ ದ ಫೌಂಡೇಶನ್ ಆಫ್ ಎ ಟ್ರೂ ಬಿಲೀವರ್ ಇನ್ ಗಾಡ್. ಎನಿವನ್ ಹೂ ಡೂ ನಾಟ್ ಸ್ಟ್ಯಾಂಡ್ ಅಪಾನ್ ಗಾಡ್ಸ್ ವರ್ಡ್ ಇನ್ ಹಿಸ್ ಡೇ ಟು ಡೇ ಲೈಫ್ He is not walking in faith. ಯಾವನು ದೇವರ ಸತ್ಯ ವಾಕ್ಯದಲ್ಲಿ ಪ್ರತಿದಿನ ಜೀವಿಸುತ್ತಾ ಇದ್ದಾನೋ ಅವನು ಮಾತ್ರ ದೇವರ ಚಿತ್ತವನ್ನು ಅನುಸರಿಸುವವನು, ದೇವರ ಉದ್ದೇಶವನ್ನು ತಿಳಿದವನು, ದೇವರಲ್ಲಿ ನಿಜವಾಗಿಯೂ ನಂಬಿಕೆಯಿಟ್ಟಂತಹ ದೈವ ಮನುಷ್ಯನು. ನೀವು ಅಂಥ ದೈವ ಮನುಷ್ಯನಾಗಿದ್ದೀರಾ? ಆಸಾಫನು ಹಳೆಯೊಡಂಬಡಿಕೆ ಭಕ್ತನಾಗಿದ್ದರೂ ಕೂಡ ಅವನ ಸತ್ಯವನ್ನು ತಿಳಿದುಕೊಂಡ ಅವನ ಜೀವನದ ಆ ಒಂದು ಸಮಸ್ಯೆಗಳ ಕೊನೆ ಹಂತದಲ್ಲಿ ಆದರೂ ಅವನ ಅದನ್ನು ತಿಳ್ಕೊಂಡ. ನೀವು ಈ ಬೆಳಗಿನ ಜಾವದಲ್ಲಿ ಈ ಕಾರ್ಯಕ್ರಮವನ್ನು ವೀಕ್ಷಿಸಿರುವಾಗ ನೀವು ಇದನ್ನು ಅರ್ಥ ಮಾಡಿಕೊಳ್ತಾ ಇದ್ದೀರಾ? ನೀವು ಕಷ್ಟ ಸಮಸ್ಯೆಗಳ ಮಧ್ಯದಲ್ಲಿ ನೀವು ಸುತ್ತಮುತ್ತ ನೋಡ್ತಾ ಇದ್ದೀರೋ, ನಿಮ್ಮೊಳಗೆ ನೋಡ್ತಾ ಇದ್ದೀರೋ, ಅದರ ಸೃಷ್ಟಿಕರ್ತನಾದ ದೇವರನ್ನು ನೀವು ನೋಡ್ತಾ ಇದ್ದೀರೋ? ದೇವರನ್ನು ನೋಡುವುದಾದರೆ, ದೇವರ ಮುಖವನ್ನು ಹುಡುಕುವುದಾದರೆ, ಯು ವಿಲ್ ಬಿ ಅಟ್ ಪೀಸ್, ಯು ವಿಲ್ ಬಿ ಕಾಮ್, ಯು ವಿಲ್ ಬಿ ರೆಸ್ಟಿಂಗ್ ಇನ್ ಗಾಡ್. ನೀವು ದೇವರಲ್ಲಿ ಶಾಂತ ಮನಸ್ಸುಳ್ಳವರಾಗಿ, ನೀವು ದೇವರಲ್ಲಿ ನೀವು ನೆಮ್ಮದಿಯುಳ್ಳವರಾಗಿ, ನೀವು ಕಷ್ಟ ಸಮಸ್ಯೆಗಳ ಮಧ್ಯದಲ್ಲಿಯೂ ಸಂತೋಷವಾಗಿ ದೇವರಿಗೆ ಸ್ತುತಿ ಪದಗಳನ್ನು ಹಾಡುವುದಕ್ಕೆ ಸಾಧ್ಯ ಮಿತ್ರನೇ. ಎಸ್, ಈಗ ಮುಂದಕ್ಕೆ ನಾವು ನೋಡುವಾಗ ನೋಡ್ರಿ, ದೇವರ ವಚನ ನಮಗೆ ಹೇಳುತ್ತದೆ, ದೇವರನ್ನು ನಾವು ತಿಳ್ಕೊಳ್ಳೋದೆ ಅಷ್ಟೇ ಅಲ್ಲದೆ, ದೇವರ ಚಿತ್ತವನ್ನು ನಾವು ತಿಳ್ಕೊಳ್ಳೋದೆ ಅಷ್ಟೇ ಅಲ್ಲದೆ, ನಾವು ಎರಡನೇದಾಗಿ ನಮ್ಮನ್ನು ನಾವು ತಿಳ್ಕೊಳ್ಳುತ್ತೇವೆ, ನಮ್ಮ ಸ್ಥಿತಿ ನಾವು ಅರ್ಥ ಮಾಡಿಕೊಳ್ಳುತ್ತೇವೆ. ನಾವು ಕಷ್ಟ ಸಮಸ್ಯೆಗಳ ಮಧ್ಯದಲ್ಲಿ ದೇವರನ್ನು ಹುಡುಕುವಾಗ ದೇವರ ಚಿತ್ತವನ್ನು ನಾವು ತಿಳ್ಕೊಳ್ಳುತ್ತೇವೆ, ದೇವರ ಉದ್ದೇಶವನ್ನು ತಿಳಿದುಕೊಳ್ಳುತ್ತೇವೆ. ಎರಡನೇದಾಗಿ ನಾವು ಯಾವ ಸ್ಥಿತಿಯಲ್ಲಿ ಬಿದ್ದಿದ್ದೇವೆ ಅಥವಾ ನಿಂತಿದ್ದೇವೆ, ನಮ್ಮ ಒಂದು ಸಿಚುವೇಶನ್ ಯಾವ ರೀತಿಯಲ್ಲಿ ಇದೆ ಎಂಬುದನ್ನು ನಮಗೆ ದೇವರು ಪ್ರಕಟಪಡಿಸ್ತಾನೆ. ಸೆಕೆಂಡ್ಲಿ, we will be understanding what kind of situation we are put in or what kind of person we are. We will have a self understanding about ourselves. When we look into God in our situations, in our difficulties, in our problem, God, not only God reveals his purpose and his will, his counsel to us. Secondly, God will gives us understanding about ourselves. Turn with me to the book of Psalm 73. Kirtane 73 nalli 2 3 vachanagalu na oduvaga, chapter 73 of Psalms and verse 2 and 3 alli yenanda baradu nodri, Asafanige tanna kurithada tilivalike untaitu, nanu embudagi verse 2 says, I, ನಾನು ದುಷ್ಟರ ಸೌಭಾಗ್ಯವನ್ನು ಕಂಡು ಸೊಕ್ಕಿನವರ ಮೇಲೆ ಊರಿಗೊಂಡೆನು. ಹಿಸ್ ಬೆಲ್ಲಿ ವಾಸ್ ಬರ್ನಿಂಗ್, ಯು ನೋ, ಹಿಸ್ ಹಾರ್ಟ್ ಬಿಗನ್ ಟು ಬರ್ನ್ ವಿತ್ ಪ್ರೆಜುಡಿಸ್. ಅವನು ಸೊಕ್ಕಿನವರ ಮೇಲೆ ಊರಿಗೊಂಡನು, ಅವನಿಗೆ ಹೊಟ್ಟೆ ಉರಿಯಾಯಿತು. ದೇವರನ್ನು ನಂಬಿದ ನನಗೆ, ಸತ್ಯ ದೇವರನ್ನು ನಂಬಿದ ನನಗೆ, ಜೀವಸ್ವರೂಪನಾದ ದೇವರನ್ನು ಹಿಂಬಾಲಿಸುವ ನನಗೆ ಈ ಕಷ್ಟಗಳು ಸಮಸ್ಯೆಗಳು ಯಾಕೆ ಎಂಬುದಾಗಿ ಅವನು ಗುಣಗುಟ್ಟಿದಾಗ ಅವನು ತನ್ನ ಕುರಿತಾಗಿ ಅವನು ಆಲೋಚನೆ ಮಾಡಿ ಕಳವಳಗೊಂಡಾಗ ಅವನಿಗೆ ಹೊಟ್ಟೆ ಹುರಿಯಾಯಿತು. ಯಾರ ಮೇಲೆ? ದುಷ್ಟರ ಮೇಲೆ. ಹೀಸ್ ಹಾರ್ಟ್, ಹಿಸ್ ಬೆಲ್ಲಿ ಬಿಗನ್ ಟು ಬರ್ನ್ ಎಗೇನ್ಸ್ಟ್ ದ ವಿಕೆಟ್ ಪೀಪಲ್. ಅಂಡ್ ಹಿಸ್ ಹಾರ್ಟ್ ವಾಸ್ ಫಿಲ್ ವಿತ್ ಪ್ರೆಜುಡಿಸ್. And he had a kind of, you know, hatredness towards the wicked people. God is a loving God. And God's children also must be having the same nature of God, loving nature. We should hate the evil, but we should not hate the evil people. God is not hating evil people, but he is only hating the evil
ಆಫ್ ದ ಪೀಪಲ್. ಗಾಡ್ ಲವ್ಸ್ ಯು ದಿಸ್ ಮಾರ್ನಿಂಗ್ ಮೈ ಫ್ರೆಂಡ್. ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ನೀವು ಎಷ್ಟೇ ದೊಡ್ಡ ಅಪರಾಧಿಯಾಗಿದ್ದರು, ಸರ್ಕಾರ ಕಣ್ಣಿನಲ್ಲಿ ನೀವು ಅಪರಾಧಿ ಇಲ್ಲದಿರಬಹುದು, ಆದರೆ ದೇವರ ದೃಷ್ಟಿಯಲ್ಲಿ ನೀವು ಮಾಡಿದ ಪ್ರತಿಯೊಂದು ತಪ್ಪುಗಳು, ಕೆಟ್ಟತನವು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಆದರೂ ಕೂಡ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ನಿಮ್ಮನ್ನು ಪ್ರೀತಿ ಮಾಡಿದ್ದರಿಂದಲೇ ದೇವರು 2000 ವರ್ಷಗಳ ಹಿಂದೆ ತನ್ನ ಕುಮಾರನಾದ ಯೇಸು ಕ್ರಿಸ್ತನನ್ನು ನಿಮ್ಮ ಬದಲಿಯಾಗಿ ಈ ಲೋಕಕ್ಕೆ ಕಳುಹಿಸಿ ಶಿಲುಬೆ ಮೇಲೆ ಸಾಯಿಸಿ ನಿಮ್ಮ ಪಾಪದ ಸಾಲವನ್ನು ತೀರಿಸಿದ್ದಕ್ಕೆ ಕಾರಣ. ನೀವು ಯಾವ ಧರ್ಮದವನಾಗಿದ್ದರೂ ಸರಿಯೇ, ನೀವು ಎಷ್ಟು ದೊಡ್ಡ ಕೆಟ್ಟ ವ್ಯಕ್ತಿಯಾದರೂ ಸರಿಯೇ, ಎಂಥ ಕೊಲೆಗಾರನಾಗಿದ್ದರೂ ಪರವಾಗಿಲ್ಲ, ಎಂಥ ವ್ಯಭಿಚಾರಿಯಾದರೂ ಪರವಾಗಿಲ್ಲ, ಎಂಥ ದುಷ್ಟತನವನ್ನು ಮಾಡುತ್ತಿರುವ ವ್ಯಕ್ತಿಯಾದರೂ ಪರವಾಗಿಲ್ಲ, ದೇವರು ನಿಮ್ಮನ್ನು ಬಹಳಷ್ಟು ಪ್ರೀತಿಸ್ತಾನೆ. ನನ್ನನ್ನು ಎಷ್ಟು ಮಟ್ಟಿಗೆ ದೇವರು ಪ್ರೀತಿಸ್ತಾ ಇದ್ದಾನೋ ಅಷ್ಟು ಮಟ್ಟಿಗೆ ನಿಮ್ಮನ್ನು ಪ್ರೀತಿಸ್ತಾನೆ. ಮಿತ್ರನೇ, ದೇವರು ನಿಮ್ಮ ಕೆಟ್ಟತನವನ್ನು ಪ್ರೀತಿಸ್ತಾ ಇಲ್ಲ, ಆದರೆ ನಿಮ್ಮನ್ನು ಪ್ರೀತಿಸ್ತಾನೆ. ದೇವರು ಪಾಪವನ್ನು ಪ್ರೀತಿಸ್ತಾ ಇಲ್ಲ, ಆದರೆ ಪಾಪಿಯನ್ನು ಪ್ರೀತಿಸ್ತಾನೆ. ದೇವರು ದುಷ್ಟನನ್ನು ಪ್ರೀತಿಸ್ತಾನೆ, ಅವನ ದುಷ್ಟ ನಡವಳಿಕೆಯನ್ನು ಪ್ರೀತಿಸ್ತಾ ಇಲ್ಲ. ಈ ಬೆಳಿಗ್ಗೆ ನಿಮ್ಮ ದುಷ್ಟತನವನ್ನು ಬಿಟ್ಟು, ಕೆಟ್ಟತನವನ್ನು ಬಿಟ್ಟು, ಪಾಪ ಗುಣಗಳನ್ನು ಬಿಟ್ಟು, ನಿಮಗಾಗಿ ಪ್ರಾಯಶ್ಚಿತ್ತವಾದ ಯೇಸು ಕ್ರಿಸ್ತನನ್ನು ನಿಮ್ಮ ಸ್ವಂತ ರಕ್ಷಕನಾಗಿ, ನಿಮ್ಮ ಪ್ರಭುವಾಗಿ, ದೇವರಾಗಿ ನಿಮ್ಮ ಹೃದಯದೊಳಗೆ ಸ್ವೀಕಾರ ಮಾಡಿಕೊಂಡು, ಸ್ವಾಮಿ ಇಂದಿನಿಂದ ನಾನು ನಿನ್ನ ಭಕ್ತನಾಗ್ತೀನಿ, ಭಕ್ತಳಾಗ್ತೀನಿ, ನೀನೇ ಸತ್ಯ ದೇವರು, ನನ್ನನ್ನು ಪ್ರೀತಿಸಿ ನನಗಾಗಿ ಪ್ರಾಣದಾನ ಮಾಡಿದ ಯೇಸು ಪ್ರಭು ನೀನು, ನಾನು ನಂಬ್ತೀನಿ ಎಂಬುದಾಗಿ ನೀವು ಆತನ ಮುಂದೆ ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ದೇವರು ನಂಬಿಕಸ್ಥನು ನೀತಿವಂತನೂ ಆಗಿರುವುದರಿಂದ ನಿಮ್ಮ ಸಕಲ ಪಾಪಗಳನ್ನು ಪರಿಹರಿಸಿ ನಿಮ್ಮನ್ನು ಹೀಗೆಯೇ ಪರಿಶುದ್ಧ ವ್ಯಕ್ತಿಯನ್ನಾಗಿ ಬದಲಾಯಿಸುವನು. ಎಸ್, 100% ಶುವರ್. ನೋಡಿ, ಈ ಭಕ್ತನಾದಂಥ ಆಸಾಪನು ಹೊಟ್ಟೆ ಹುರಿಯಾಯಿತು ಅವನಿಗೆ. ಕೆಟ್ಟವರು ದುಷ್ಟರು ಚೆನ್ನಾಗಿದ್ದಾರೆ, ಭಕ್ತನಾದ ನನಗೆ ಯಾಕೆ ಇಷ್ಟೊಂದು ಕಷ್ಟಗಳು ಸಮಸ್ಯೆಗಳೆಂಬುದಾಗಿ ಅವನು ಚಿಂತೆ ಮಾಡಿ ಆಲೋಚನೆ ಮಾಡಿ ಮಾಡಿ ಉತ್ತರ ಸಿಕ್ಕದೆ ಅವನಿಗೆ ಹೊಟ್ಟೆ ಉರಿಯಾಯಿತು. ದೇರ್ ಆರ್ ಸೋ ಮೆನಿ ಗಾಡ್ಸ್ ಪೀಪಲ್, ದರ್ ಗಟ್ಸ್ ಆರ್ ಬರ್ನಿಂಗ್, ದರ್ ಬೆಲ್ಲೀಸ್ ಆರ್ ಬರ್ನಿಂಗ್ ವಿತ್ ಪ್ರೆಜಡಿಸ್. ಅವರಿಗೆ ಹೊಟ್ಟೆ ಹುರಿ. ಕೆಟ್ಟವರನ್ನು ನೋಡುವಾಗ, ಒಳ್ಳೆಯವರನ್ನು ನೋಡುವಾಗ ಅಲ್ಲ, ಕೆಟ್ಟವರನ್ನು ನೋಡುವಾಗಲೇ ಯಾಕೆ ಗೊತ್ತಾ, ನಾನು ದೈವಭಕ್ತನಾಗಿ ಏನು ಪ್ರಯೋಜನ? ಈ ಭಕ್ತನಾದ ಆಸಾಪನ ಹೇಳಿದ್ದು ಹಾಗೆಯೇ, ನಾನು ದೈವಭಕ್ತನಾಗಿದ್ದುದಕ್ಕೆ ಏನು ಪ್ರಯೋಜನ? ಅವನು ಹೇಳುತ್ತಾನೆ, ನಾನು ಇಷ್ಟೆಲ್ಲ ಒಳ್ಳೆಯ ಜೀವಿತದಲ್ಲಿ ಅಥವಾ ಸದ್ಭಕ್ತನಾಗಿ ನಾನು ಜೀವಿಸಿ ನನಗೆ ಏನು ಪ್ರಯೋಜನ? ನನ್ನ ಮನಸ್ಸು ನಿರ್ಮಲ ಮಾಡಿಕೊಂಡದ್ದು, 13ನೇ ವಚನ, ಶುದ್ಧತ್ವದಲ್ಲಿ ಕೈ ತೊಳಕೊಂಡದ್ದು ವ್ಯರ್ಥವೇ ಸರಿ. ನಾನು ಯಾವಾಗಲೂ ವ್ಯಾಧಿ ಪೀಡಿತನಾಗಿದ್ದು ಪ್ರತಿದಿನವೂ ದಂಡಿಸಲ್ಪಡ್ತಾ ಇದ್ದೇನಲ್ಲ. 13-14ನೇ ವಚನ, ವರ್ಸ್ 13 and 14 ಸೇಸ್, ಆಸಾಫ್ ಇಸ್ ಬಿಕಾಸ್ ಹಿ ಹ್ಯಾಡ್ ದ ಸೆಲ್ಫ್ ಪಿಟಿ. ಸೆಲ್ಫ್ ಪಿಟಿ ಇಸ್ ಆಲ್ಸೋ ಎ ಸಿನ್ ಮೈ ಫ್ರೆಂಡ್. ಡು ಯು ನೋ ದ್ಯಾಟ್? ನಮ್ಮ ಕುರಿತಾಗಿ ನಮಗೆ ವ್ಯಥೆ ಉಂಟಾಗುವುದು, ಅದು ಪಾಪ ಎಂಬುದಾಗಿ ಗೊತ್ತಾ ನಿಮಗೆ? ಸೆಲ್ಫ್ ಪಿಟಿ ಇಸ್ ಸಿನ್. ನಮ್ಮ ಬಗ್ಗೆ ನಾವು ಚಿಕ್ಕದಾಗಿ ಕಾಣುವಂಥದ್ದು, ನಮ್ಮ ಭಕ್ತಿಯ ಬಗ್ಗೆ, ನಮ್ಮ ಪರಿಶುದ್ಧತೆ ಬಗ್ಗೆ, ನಮ್ಮ ನೀತಿ ಜೀವನದ ಕುರಿತಾಗಿ ನಾವು ಕೀಳಾಗಿ ಕಾಣುವಂಥದ್ದು ಪಾಪವಾಗಿದೆ. ನಮ್ಮನ್ನು ನೀತಿವಂತನಾಗಿ ಮಾಡಿದ್ದ ದೇವರ ಮುಂದೆ, ನಮ್ಮನ್ನು ಪರಿಶುದ್ಧನಾಗಿ ಮಾಡಿದ್ದ ದೇವರ ಮುಂದೆ, ನಮ್ಮನ್ನು ನಂಬಿಕೆಯಲ್ಲಿ ಕಾಪಾಡುವಂಥ ದೇವರ ಮುಂದೆ ನಾವು ಯಾವಾಗಲೂ ಕೃತಜ್ಞತೆಯುಳ್ಳವರಾಗಿ ನಾವು ಜೀವಿಸಬೇಕು. ಕೃತಜ್ಞತೆ ಪಾಪವಾಗಿದೆ. ಅನ್ಗ್ರೇಟ್ಫುಲ್ನೆಸ್ ಇಸ್ ಸಿನ್. ಅನೇಕರು ಇದರ ಬಗ್ಗೆ ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಾ ಇಲ್ಲ. ದೇವರ ಮುಂದೆ ಕೃತಜ್ಞತಾರಹಿತವಾದ ಜೀವನ ಮಾಡುವುದಾದರೆ ಅದು ಪಾಪ ಎಂಬುದಾಗಿ ರೋಮಾ ಪದವರಿಗೆ ಬರೆದ ಪತ್ರ 1ನೇ ಅಧ್ಯಾಯದಲ್ಲಿ ಓದುತ್ತೇವೆ. ರೋಮನ್ಸ್ ಚಾಪ್ಟರ್ 1 ಸೇಸ್ ಅನ್ಗ್ರೇಟ್ಫುಲ್ನೆಸ್ ಇಸ್ ಸಿನ್. ಆ್ಯಂಡ್ 2 Timothy chapter 3 ಆಲ್ಸೋ ಸೇಸ್, 2 Timothy 3 ಅಧ್ಯಾಯದಲ್ಲಿ ಕೂಡ ನಾವು ಓದುತ್ತೇವೆ, ಅನ್ಗ್ರೇಟ್ಫುಲ್ನೆಸ್ ಇಸ್ ಸಿನ್. ವಿ ಆರ್ ಗಾಡ್ಸ್ ಚಿಲ್ಡ್ರನ್.
ಸೃಷ್ಟಿಕರ್ತನಾದ ಸತ್ಯದೇವರನ್ನು ನಂಬಿದಂಥ ನಾವು ದೇವರ ಮುಂದೆ ಯಾವಾಗಲೂ ಕೃತಜ್ಞತೆಯುಳ್ಳವರಾಗಿರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಕೃತಜ್ಞತೆ ನಮ್ಮ ಒಳಗಡೆ ಇಲ್ಲದೆ ಹೋಗುವಾಗ ನಮಗೆ ಸಂಭವಿಸೋದಾಗಿದೆ ನಮ್ಮ ಬಗ್ಗೆ ಕೀಳಾದ ಒಂದು ತಿಳುವಳಿಕೆ. ನಾವು ಯಾರು ಎಂಬುದನ್ನು ನಾವು ಮರೆತು ಬಿಡುತ್ತೇವೆ. ವಿ ಫರ್ಗೆಟ್ ಹೂ ವಿ ಆರ್. ಇಫ್ ಯು ನೋ ಹೂ ಯುವರ್ ಗಾಡ್ ಈಸ್, ಯು ವಿಲ್ ನೋ ಹೂ ಯು ಆರ್. ಇಫ್ ಯು ಡು ನಾಟ್ ನೋ ಎನಿಥಿಂಗ್ ಎಲ್ಸ್, ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಅಟ್ ಲೀಸ್ಟ್ ಒನ್ ಥಿಂಗ್, ಹುಮ್ ಯು ಹ್ಯಾವ್ ಬಿಲೀವ್ಡ್ ಅಂಡ್ ಹೂ ಯು ಆರ್. ನಾನು ನಂಬಿರುವಂಥ ದೇವರು ಎಂಥವನಾಗಿದ್ದಾನೆ, ನಾನು ಯಾರಾಗಿದ್ದೇನೆ ಎಂಬುವಂಥ ಅರಿವು ಇರುವವನೇ ನಿಜವಾಗಿಯೂ ಜ್ಞಾನಿ ಎಂಬುದಾಗಿ ನಾನು ಹೇಳುತ್ತೇನೆ. ಮೈ ಫ್ರೆಂಡ್ ಆಸಾಫನು, ಅವನು ತನ್ನ ಕುರಿತಾಗಿ ಅವನಲ್ಲಿ ಇದ್ದಂಥ ಆ ಒಂದು ತಪ್ಪಾದ ಆ ಒಂದು ಅನುಭವ ಅಂದರೆ ಅರಿವು ಅವನನ್ನು ಹೊಟ್ಟೆ ಕಿಚ್ಚಿಗೆ ನಡೆಸಿತ್ತು, ಹೊಟ್ಟೆ ಹುರಿಗೆ ನಡೆಸಿತ್ತು. ಅವನಿಗೆ ದುಷ್ಟರ ಮೇಲೆ ಕೋಪ ಉಂಟಾಯಿತು, ಉರಿ ಉಂಟಾಯಿತು, ದ್ವೇಷ ಉಂಟಾಯಿತು. ಅಷ್ಟೇ ಮಾತ್ರವಲ್ಲ, ದೇವರ ಮುಂದೆ ಅವನಿಗೆ ಕೋಪವಾಗಿದೆ. ದೇವರೇ, ಯಾಕೆ ನಾನು ಪರಿಶುದ್ಧನಾಗಿ ಇಷ್ಟು ದಿವಸ ಜೀವಿಸಿದೆ, ನನಗೆ ಏನು ಲಾಭ ಬಂತು ಎಂಬುದಾಗಿ ಕೇಳುತ್ತಾನೆ. ಈ ರೀತಿಯಾಗಿ ಕೇಳಿದ ಅನೇಕ ಬೇರೆ ದೇವಭಕ್ತರ ಕುರಿತಾಗಿ ನಾವು ಬೈಬಲ್ ಓದ್ತೀವಿ. ಈಗ ನನಗೆ ಸಮಯ ಇಲ್ಲ, ಆಗಲೇ ನನ್ನ ಸಮಯ ಮುಗಿದಿದೆ. ಸೊ ವೆನ್ ವಿ ಅಂಡರ್ಸ್ಟ್ಯಾಂಡ್ ಗಾಡ್ಸ್ ಪರ್ಪಸ್ ಇನ್ ಅವರ್ ಲೈಫ್, ಗಾಡ್ ವಿಲ್ ಆಲ್ಸೋ ಗಿವ್ಸ್ ಯು ದಿ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಯುವರ್ ಸೆಲ್ಫ್ ಅಂಡರ್ಸ್ಟ್ಯಾಂಡಿಂಗ್. ದೆನ್ ಗಾಡ್ ವಿಲ್ ಗಿವ್ ಯು ದಿ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಅದರ್ಸ್. ಇತರ ಕುರಿತಾಗಿದೆ ನಮಗೆ ಅಂಡರ್ಸ್ಟ್ಯಾಂಡಿಂಗ್ ಕೊಡ್ತಾನೆ, ಇತರ ಕುರಿತಾಗಿರುವಂಥ ತಿಳುವಳಿಕೆ ದೇವರು ಕೊಡ್ತಾನೆ. Verse 10, 18, verse 19, verse 20, verse 27. 18, 19, 20, 21 ವಚನದಲ್ಲಿ ಓದುವಾಗ ಆಸಾಫನಿಗೆ ದೇವರು ಇತರರ ಸ್ಥಿತಿಯನ್ನು ತಿಳಿಯಪಡಿಸ್ತಾನೆ. ಅವರು ಹಾಳಾಗುವ ಸ್ಥಿತಿಯಲ್ಲಿದ್ದಾರೆ. ದೇ ಆರ್ ಇನ್ ಎ ವೆರಿ ಡೆಸ್ಪರೇಟ್ ಸಿಚುವೇಷನ್, ದೇ ಆರ್ ಇನ್ ಎ ಡಿಸ್ಟ್ರಕ್ಷನ್ ಪೊಸಿಷನ್, ದೇ ಆರ್ ಇನ್ ಎ ಸ್ಲಿಪ್ಪರಿ ಪೊಸಿಷನ್, ದೇ ಆರ್ ಗೋಯಿಂಗ್ ಟುವರ್ಡ್ಸ್ ದ ಹೆಲ್. ದೇವರು ಇತರರ ಬಗ್ಗೆ ತಿಳಿಯಪಡಿಸಿದನು. ದೆನ್ ದ ಥರ್ಡ್ಲಿ, ಗಾಡ್ ಗೇವ್ ಅಂಡರ್ಸ್ಟ್ಯಾಂಡಿಂಗ್ ಟು ಆಸಾಫ್ ಅಬೌಟ್ ದ ಫ್ಯೂಚರ್ ಜನರೇಷನ್, ಹಿಸ್ ಡಿಸೆಂಡೆನ್ಸ್. 15ನೇ ವಚನದಲ್ಲಿ ದೇವರು ಆಸಾಫನಿಗೆ ಬರಲಿರುವಂಥ ತಲೆಮಾರಿನ ಕುರಿತಾಗಿ, ಸಂತತಿಯವರ ಕುರಿತಾಗಿರುವಂಥ ತಿಳುವಳಿಕೆ, ಒಂದು ರೆವಲೇಷನ್ ದೇವರು ಕೊಡುತ್ತಾನೆ. 15ನೇ ವಚನ ಹೇಳುತ್ತದೆ, ನಾನು ಈ ಪ್ರಕಾರ ಬಾಯಿ ಬಿಡುವುದಕ್ಕೆ ಮನಸ್ಸು ಮಾಡಿಕೊಂಡಿದ್ದರೆ ನಿನ್ನ ಭಕ್ತ ಕುಲಕ್ಕೆ ದ್ರೋಹಿಯಾಗುತ್ತಿದ್ದನು. ಬರಲಿರುವ ಭಕ್ತ ಕುಲ, ಬರಲಿರುವ ಜನರೇಷನ್, ಮುಂದೆ ಬರಲಿರುವಂಥ ಆ ಒಂದು ತಲೆಮಾರಿನ ಕುರಿತಾಗಿ ಅವನಿಗೆ ದೇವರು ಜ್ಞಾನ ಕೊಡುತ್ತಾನೆ. ದೇವರು ಹೇಳುತ್ತಾನೆ, ನೋಡು, ನಿನ್ನ ಸಾಕ್ಷಿ, ನಿನ್ನ ಅನುಭವದ ಮೂಲಕವಾಗಿ ಮುಂಬರಲಿರುವಂಥ ತಲೆಮಾರಿಗೆ ನೀನು ತಿಳಿಯಪಡಿಸಬೇಕು, ನಾನು ಜೀವ ಸ್ವರೂಪನಾದಂಥ ದೇವರು. ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಾಗಿದೆ? ದೇವರು ಹೇಳುತ್ತಾನೆ ಆಸಾಫನಿಗೆ, ನಿನ್ನ ಒಂದು ಕರ್ತವ್ಯ ಇದೆ, ನಿನ್ನೊಂದು ಜವಾಬ್ದಾರಿಕೆ ಇದೆ. ಅದೇನು ಗೊತ್ತಾ? 20ನೇ ವಚನದಲ್ಲಿ, ನನಗಾದರೂ ದೇವರ ಸಾನ್ನಿಧ್ಯವೇ ಭಾಗ್ಯವು, ಕರ್ತನೇ ಯಹೋವನೇ, ನಾನು ನಿನ್ನನ್ನು ಆಶ್ರಯಿಸಿಕೊಂಡವನಾಗಿ ನಿನ್ನ ಮಹತ್ ಕಾರ್ಯಗಳನ್ನು ಪ್ರಕಟಿಸುವೆನು. ಸೊ ವರ್ಸ್ 28 ಟಾಕ್ಸ್ ಅಬೌಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಎ ಟ್ರೂ ಚೈಲ್ಡ್ ಆಫ್ ಗಾಡ್. ಒಬ್ಬ ನಿಜ ದೈವ ಭಕ್ತನ ಜವಾಬ್ದಾರಿ ಏನಾಗಿದೆ? ನಮ್ಮ ಡ್ಯೂಟಿ ಏನಾಗಿದೆ? ನಾವು ಇತರರಿಗೆ ದೇವರು ಮಾಡಿದ ಮಹತ್ ಕಾರ್ಯಕ್ಕೆ ಸಾಕ್ಷಿಯಾಗಿರಬೇಕು. ಮಾತ್ರವಲ್ಲದೆ ದೇವರು 26ನೇ ವಚನದಲ್ಲಿ ದೇವರು ಅವನ ಭವಿಷ್ಯವನ್ನು ತಿಳಿಯಪಡಿಸ್ತಾನೆ. ನಿನಗೆ ಮಹಿಮಕರವಾದಂಥ ಒಂದು ಪದವಿ ಇದೆ, ನಿನಗೆ ಮಹತ್ತಾದಂಥ ಒಂದು ನಿರೀಕ್ಷೆ ಇದೆ ಆಸಾಫನೆ ಎಂಬುದಾಗಿ. ಗಾಡ್ revealed him not only about the future generation and also your responsibility to them, but also God said, you have a great glorious future deposited in my name. Nanna hesarinalli ninige ond uttama bhavishya, nityavada bhavishya, mahimeya bhavishya, adu bere yavudu valla swarga bhagya. Mitrane, ನಿಜ ದೇವರನ್ನು, ಸತ್ಯ ದೇವರನ್ನು ಹಿಂಬಾಲಿಸುವ ವ್ಯಕ್ತಿಯಾಗಿದ್ದರೆ ನೀವಿದನ್ನು ಅರ್ಥ ಮಾಡಿಕೊಳ್ಳಬೇಕು. ನಿಮ್ಮನ್ನು ದೇವರು ಕಷ್ಟ ಸಮಸ್ಯೆಗಳ ಮೂಲಕವಾಗಿ ದಾಟುವಂತೆ ಮಾಡುವಾಗ ನೀವು ಸುತ್ತಮುತ್ತಲೂ ನೋಡಿ ನಿರಾಶೆ ಪಡಬೇಡಿ. ನೀವು ನಿಮ್ಮೊಳಕ್ಕೆ ನೋಡಿದರೂ ನೀವು
ನಿಮಗೆ ಹೊಟ್ಟೆ ಉರಿಯಾಗಿ ನಿರಾಶರಾಗಿ ನೀವು ಮನಗುಂದಿ ಹೋಗ್ತೀರಿ. ಬದಲಾಗಿ ಸೃಷ್ಟಿಕರ್ತನ ಕಡೆಗೆ ನೀವು ಕಣ್ಣೆತ್ತಿದರೆ ದೇವರು ನಿಮಗೆ ವಿಶೇಷ ಸಹಾಯಕನಾಗಿ ಬರುವನು ಎಂಬುದು ಮಾತ್ರವಲ್ಲದೆ, ದೇವರು ತನ್ನನ್ನು ನಿಮಗೆ ಪ್ರಕಟಪಡಿಸಿ ತನ್ನ ಆಲೋಚನೆ ತಿಳಿಪಡಿಸ್ತಾನೆ ಎಂಬುದಾಗಿ ಮಾತ್ರವಲ್ಲ, ದೇವರು ನಿಮ್ಮ ಸ್ಥಿತಿಯನ್ನು ತಿಳಿಯಪಡಿಸಿ, ದುಷ್ಟರ ಸ್ಥಿತಿಯನ್ನು ತಿಳಿಯಪಡಿಸಿ, ಮುಂಬರುವಂಥ ತಲೆಮಾರಿನ ಭವಿಷ್ಯವನ್ನು ತಿಳಿಯಪಡಿಸಿ, ನಿಮಗಿರುವಂಥ ಮಹಿಮಾ ಪದವಿಯನ್ನು ಕೂಡ ಪ್ರಕಟಪಡಿಸಿ ನೀವು ನಿತ್ಯ ನಿತ್ಯಕ್ಕೂ ದೇವರ ಜೊತೆಯಲ್ಲಿ ಜೀವಿಸಬೇಕು ಎಂಬುವಂಥ ಆ ಒಂದು ವಾಗ್ದಾನವನ್ನು ಪ್ರಕಟಪಡಿಸಿ ನಿಮ್ಮನ್ನು ಸಂತೋಷವಾಗಿ ನಂಬಿಕೆಯಿಂದ ನಿರೀಕ್ಷೆಯ ಮುಂದೆ ಸಾಗುವುದಕ್ಕೆ ಸಹಾಯಿಸುವನು ದೇವರು ತಾನೆ. ಅಂಥ ಜೀವಿತವನ್ನು ನಿಮಗೆ ಅನುಗ್ರಹಿಸಲಿ. ಆಮೆನ್.